ಎಲ್ಲ ನನ್ನ ಆತ್ಮೀಯ ತರಬೇತಿದಾರರಿಗೆ ಈ ದಿನದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತರಬೇತಿದಾರರೇ, ಈಗಾಗಲೇ ನಾವು ಕನ್ವೆನ್ಷನರ್ ಲೇತ್ ಅಂದ್ರೇನು, ಅದರ ಆಪರೇಷನ್ಸ್ ಬಗ್ಗೆ ತಿಳ್ಕೊಂಡಿದ್ದೇವೆ, ಅದರ ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸು ಎಲ್ಲವನ್ನು ತಿಳ್ಕೊಂಡಿದ್ದೀವಿ. ಈ ದಿನ ನಾನು ಅದೇ ಲೇತಿನ ಅಡ್ವಾನ್ಸ್ ವರ್ಷನನ್ನು ಅಪ್ಗ್ರೇಡ್ ವರ್ಷನ್ ಲೇತ್ಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಬಂದಿದ್ದೇನೆ. ಹಾಗಾದರೆ ಯಾವುದೋದು ಅಪ್ಡೇಟ್ ಆಗಿರುವಂತಹ ಅಪ್ಗ್ರೇಡ್ ಆಗಿರುವಂತಹ ಲೇತ್ ಮಿಷಿನ್ಗಳು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಈ ದಿನದ ನಮ್ಮ ತರಗತಿಯ ವಿಷಯ ಈ ಕ್ಯಾಫ್ಟನ್ ಅಂಡ್ ಟರೆಟ್ ಲೇತ್ಸ್ ಅಂತ. ಸೊ ನಾನು ಆಗಲೇ ನಿಮಗೆ ತಿಳಿಸಿದಾಗೆ ಈ ಲೇತ್ಗಳೇನಿದೆ, ಇದು ಇಂಜಿನ್ ಲೇತ್ ಲೇತ್ಗಳ ಅಡ್ವಾನ್ಸ್ ವರ್ಷನ್ಸ್. ಓಕೆ, ಸೊ ಈ ಪಾಠ ಏನಿದೆ ಅದು ಪಾರ್ಟ್ ಒನ್ ಆಗುತ್ತೆ. ಇದು ರಿಲೇಟೆಡ್ ಥಿಯರಿ ಫಾರ್ ಎಕ್ಸೈಸ್ 4.6.154 ಮತ್ತು 156 ಸಂಬಂಧಪಟ್ಟಂತಹ ಥಿಯರಿಯನ್ನು ನಾನು ಈ ದಿನ ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾದರೆ ಈ ದಿನದ ಆಬ್ಜೆಕ್ಟಿವ್ಸನ್ನು ನೋಡೋಣ. ಸ್ಟೇಟ್ ವಾಟ್ ಈಸ್ ಕ್ಯಾಫ್ಟನ್ ಅಂಡ್ ಟರೆಟ್ ಲೇತ್. ಕ್ಯಾಫ್ಟನ್ ಅಂಡ್ ಟರೆಟ್ ಲೇತ್ ಅಂದರೆ ಏನು ಅಂತ ಡೆಫಿನೇಷನ್ ಅನ್ನು ತಿಳಿಸ್ಕೊಡ್ತೇನೆ. ಹಾಗೆಯೇ ನೇಮ್ ದ ಪಾರ್ಟ್ಸ್ ಆಫ್ ಕ್ಯಾಫ್ಟನ್ ಅಂಡ್ ಟರೆಟ್ ಲೇತ್, ಕ್ಯಾಫ್ಟನ್ ಅಂಡ್ ಟರೆಟ್ ಲೇತಿನ ಮುಖ್ಯವಾದ ಭಾಗಗಳನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಫ್ಟನ್ ಅಂಡ್ ಟರೆಟ್ ಲೇತ್, ಕ್ಯಾಫ್ಟನ್ ಮತ್ತು ಟರೆಟ್ ಲೇತ್ಗಳ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅದನ್ನು ತಿಳಿಸ್ಕೊಡ್ತೀನಿ. ಹಾಗೆಯೇ ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಆಫ್ ಕ್ಯಾಫ್ಟನ್ ಅಂಡ್ ಟರೆಟ್ ಲೇತ್, ಕ್ಯಾಫ್ಟನ್ ಅಂಡ್ ಟರೆಟ್ ಲೇತ್ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಕೊನೆಯದಾಗಿ ಕ್ಯಾಫ್ಟನ್ ಅಂಡ್ ಟರೆಟ್ ಲೇತಿನ ಸ್ಪೆಸಿಫಿಕೇಷನನ್ನು ಯಾವ ರೀತಿ ಮಾಡ್ತೀವಿ, ಯಾವ್ಯಾವುದು ಸ್ಪೆಸಿಫಿಕೇಷನ್ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಹಾಗಾದರೆ ಈ ಮೊದಲನೇ ಆಬ್ಜೆಕ್ಟಿವನ್ನು ನಾವು ನೋಡೋಣ. ಅದು ಈಗಾಗಲೇ ನಿಮಗೆ ಗೊತ್ತಿರೋ ಹಂಗೆ ಡೆಫಿನೇಷನ್ ಆಫ್ ಕ್ಯಾಫ್ಟನ್ ಅಂಡ್ ಟರೆಟ್ ಲೇತ್. ಈ ಚಿತ್ರಗಳೇನು ಗಮನಿಸ್ತಾ ಇದ್ದೀರಾ, ಒಂದು ಕ್ಯಾಫ್ಟನ್ ಲೇತು, ಮತ್ತೊಂದು ಟರೆಟ್ ಲೇತು. ಸೊ ಇಲ್ಲಿ ಇವೆರಡನ್ನೂ ಸೇರಿಸಿ ನಾವು ಕ್ಯಾಫ್ಟನ್ ಅಂಡ್ ಟರೆಟ್ ಲೇತ್ ಅಂತ ಕರಿತೇವೆ. ಹಾಗಾದರೆ ಕ್ಯಾಫ್ಟನ್ ಅಂಡ್ ಟರೆಟ್ ಲೇತ್ ಅಂದ್ರೇನು ಸ್ನೇಹಿತರೆ? ಈ ಕ್ಯಾಫ್ಟನ್ ಅಂಡ್ ಟರೆಟ್ ಲೇತನ್ನು ಪ್ರೊಡಕ್ಷನ್ ಲೇತ್ ಅಂತಲೂ ಕೂಡ ಕರೀತಾರೆ. ಓಕೆ, ಹಾಗಾದರೆ ಈಗ ಡೆಫಿನಿಷನನ್ನು ತಿಳ್ಕೊಳ್ಳೋಣ. ಏನು ಡೆಫಿನಿಷನ್? ಕ್ಯಾಫ್ಟನ್ ಅಂಡ್ ಟರೆಟ್ ಲೇತ್ಸ್ ಆರ್ ಪ್ರೊಡಕ್ಷನ್ ಮಿಷಿನ್ ಟೂಲ್ಸ್. ಸೊ ಇವು ಪ್ರೊಡಕ್ಷನ್ ಮಿಷಿನ್ ಟೂಲ್ಸ್ಗಳು, ಪ್ರೊಡಕ್ಷನ್ ಮಿಷಿನ್ಗಳು ಯೂಸ್ ಟು ಮ್ಯಾನುಫ್ಯಾಕ್ಚರ್ ಎನಿ ನಂಬರ್ ಆಫ್ ಐಡೆಂಟಿಕಲ್ ಪೀಸಸ್ ಇನ್ ಮಿನಿಮಮ್ ಟೈಮ್. ದಟ್ ಮೀನ್ಸ್ ದಿಸ್ ಕ್ಯಾಫ್ಟನ್ ಅಂಡ್ ಟರೆಟ್ ಲೇತ್ಸ್ ಆರ್ ಯೂಸ್ಡ್ ಫಾರ್ ಡೂಯಿಂಗ್ ದ ಮಾಸ್ ಪ್ರೊಡಕ್ಷನ್ ಆಕ್ಟಿವಿಟಿ. ಸೊ ನಾನು ಆಗಲೇ ನಿಮ್ಗೆ ಹೇಳಿದ್ದೀನಿ, ಇಂಜಿನ್ ಲೇತ್ ಏನಿದೆ ಅವುಗಳಲ್ಲೂ ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತೀವಿ. ಆದರೆ ಮಾಸ್ ಪ್ರೊಡಕ್ಷನನ್ನು ಮಾಡಬೇಕು ಅಂದಾಗ ನಾವು ಈ ಅಪ್ಗ್ರೇಡ್ ಆಗಿರುವಂತಹ ಅಪ್ಡೇಟ್ ಆಗಿರುವಂತಹ ಲೇತ್ ಮಷಿನ್ಸನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ಸೊ ಈ ಏನು ಈ ಕ್ಯಾಪ್ಷನ್ ಅಂಡ್ ಟರೆಟ್ ಲೇತ್ಗಳಿದ್ದಾವೆ ಅವುಗಳನ್ನು ನಾವು ದಿಸ್ ಆರ್ ಯೂಸ್ ಟು ಪ್ರೊಡ್ಯೂಸ್ ಐಡೆಂಟಿಕಲ್ ಪೀಸಸ್ ಇನ್ ಮಿನಿಮಮ್ ಟೈಮ್. ದಟ್ ಮೀನ್ಸ್ ವಿ ವಿಲ್ ಯೂಸ್ ದಿಸ್ ಮಿಷಿನ್ ಟೂಲ್ಸ್ ಫಾರ್ ಡೂಯಿಂಗ್ ದ ಮಾಸ್ ಪ್ರೊಡಕ್ಷನ್ ಆಕ್ಟಿವಿಟಿ. ಅಂದರೆ ಒಂದೇ ರೀತಿಯ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಪೊನೆಂಟ್ಗಳನ್ನು ತಯಾರು ಮಾಡಬೇಕಾದಾಗ ನಾವು ಈ ಕ್ಯಾಪ್ಷನ್ ಅಂಡ್ ಟರೆಟ್ ಲೇತ್ಗೆ ಹೋಗ್ತೇವೆ. ಸೊ ನೀವು ಕೇಳ್ಬೋದು, ಇಂಜಿನ್ ಲೇತಲ್ಲಿ ಮಾಡೋಕ್ಕಾಗಲ್ವ ಸರ್ ಅಂತ. ಇಂಜಿನ್ ಲೇತಲ್ಲಿ ಜಾಬ್ಗಳನ್ನು ಮಾಡ್ಬೋದು, ಆದರೆ ಇಲ್ಲಿ ಐಡೆಂಟಿಕಲ್ ಪೀಸಸ್ ಇನ್ ಮಿನಿಮಮ್ ಟೈಮ್ ಇದೆಯಲ್ಲ ಅದಾಗೋದಿಲ್ಲ. ಮಾಡ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಇಂಜಿನ್ ಲೇತಲ್ಲಿ. ಆದರೆ ಒಂದೇ ಥರದ ಕಾಂಪೊನೆಂಟ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡಬೇಕು ಅಂದಾಗ ಈ ಕ್ಯಾಪ್ಷನ್ ಅಂಡ್ ಟರೆಟ್ ಲೇತನ್ನು ಚೂಸ್ ಮಾಡ್ತೇವೆ. ಸೊ ಹಾಗಾಗಿನೇ ಈ ಲೇತ್ಗಳೇನಿದೆ ಇದು ಇಂಜಿನ್ ಲೇತ್ಗಳ ಮುಂದುವರೆದ ಭಾಗ. ಗೊತ್ತಾಯ್ತಲ್ಲ ಕ್ಯಾಪ್ಷನ್ ಅಂಡ್ ಟರೆಟ್ ಲೇತ್ ಅಂದರೆ ಏನು ಅಂತೇಳಿ. ಓಕೆ, ನೆಕ್ಸ್ಟ್ ನೋಡೋಣ, ನಮ್ಮ ಎರಡನೇ ಆಬ್ಜೆಕ್ಟಿವನ್ನು ನೋಡೋಣ. ಸೊ ಎರಡನೇ ಆಬ್ಜೆಕ್ಟಿವ್ ಬಂದು ಏನು ಕ್ಯಾಪ್ಷನ್ ಅಂಡ್ ಟರೆಟ್ ಲೇತ್ ಇದೆ ಅವುಗಳ ಪಾರ್ಟ್ಸ್ಗಳನ್ನು ಐಡೆಂಟಿಫೈ ಮಾಡುವಂಥ ಕೆಲಸವನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ಚಿತ್ರದಲ್ಲಿ ಏನು ತಾವು ಗಮನಿಸ್ತಾ ಇದ್ದೀರಾ, ಇದು ಕ್ಯಾಪ್ಷನ್ ಅಂಡ್ ಟರೆಟ್ ಲೇತಿನ ಫಿಗರ್ ಸ್ಕೆಚ್ಚು. ಸೊ ಇದರಲ್ಲಿ ಒನ್ ಬೈ ಒನ್ ನೋಡ್ತಾ ಬರೋಣ. ನಾನೀಗ ಹೇಳ್ತಾ ಇರುವಂತಹ ಲೇತ್ ಬಂದು ಕ್ಯಾಪ್ಷನ್ ಲೇತು.
ಟರೆಟ್ ಲೇತನ ನಾನು ಆನಂತರ ತಗೊಳ್ತೇನೆ. ಸೊ ನಂಬರ್ ಒನ್ ಏನಿದೆ, ಇದು ಎಡ್ ಸ್ಟಾಕ್. ಎರಡನೇದು ಕ್ರಾಸ್ಲೈಟ್ ಟೂಲ್ ಪೋಸ್ಟ್. ಮೂರನೇದು ಎಕ್ಸಾಗನಲ್ ಟರೆಟ್ ಏಡ್. ಇಲ್ಲಿ ನೋಡಿ ಎಕ್ಸಾಗನಲ್ ಟರೆಟ್ ಏಡ್. ನೆಕ್ಸ್ಟ್ ನಾಲ್ಕನೇ ಬಂದು ಸ್ಯಾಡಲ್, ಸ್ಯಾಡಲ್ ಫಾರ್ ಆಕ್ಸಿಲರಿ ಸ್ಲೈಡ್. ಈ ಐದನೇದು ಏನಿದೆಯಲ್ಲ ಇದನ್ನ ಆಕ್ಸಿಲರಿ ಸ್ಲೈಡ್ ಅಂತ ಕರಿತೀವಿ. ಓಕೆ, ಸೊ ಇದ್ರ ಮೇಲೆ ಟರೆಟ್ ಏಡ್ ಮೂರನೇ ಭಾಗ ಏನಿದೆ, ಮೂರನೇ ಪಾರ್ಟ್ ಏನಿದೆ ಅದು ಫಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಇದು ಸ್ಯಾಡಲ್ಲು ಇದಕ್ಕೆ. ನೆಕ್ಸ್ಟ್ ಈ ಭಾಗ ಏನಿದೆ ಇದು ಲೇತ್ ಲೇತ್ ಬೆಡ್ ಆಗುತ್ತೆ. ಆನಂತರ ಆರನೆಯದೇನಿದೆ, ಸಾರಿ ಏಳನೇದೇನಿದೆ ಅದು ಫೀಡ್ ರಾಡ್ ಆಗುತ್ತೆ. ಎಂಟನೇದು ಬಂದು ಸ್ಯಾಡಲ್ ಫಾರ್ ಕ್ರಾಸ್ಲೈಡ್, ಈ ಸ್ಯಾಡಲ್ ಮೇಲೆ ಕ್ರಾಸ್ಲೈಡ್ ಫಿಕ್ಸ್ ಆಗಿರುತ್ತೆ. ಆನಂತರ ಫೀಡ್ ಸ್ಟಾಫ್ ರಾಡ್ ಫಾರ್ ಟರೆಟ್ ಸಿಯರ್. ದೀಸ್ ಆರ್ ಫೀಡ್ ಸ್ಟಾಪ್ ರಾಡ್. ಈ ಟರೆಟ್ ಎಡ್ಡಿಗೆ ಫೀಡ್ ಸ್ಟಾಪ್ ರಾಡ್ಗಳಿರುತ್ತೆ ಇಲ್ಲಿ, ಅದು ಒಂಬತ್ತನೇದು. ಹತ್ತನೇ ಭಾಗ ಏನಿದೆ ಅದು ಹ್ಯಾಂಡ್ ವೀಲ್, ಇದನ್ನ ಸ್ಟಾರ್ ಹ್ಯಾಂಡ್ ವೀಲ್ ಅಂತಲೂ ಕೂಡ ಕರಿತೇವೆ. ಸೊ ಇವು ಕ್ಯಾಪ್ಷನ್ ಅಂಡ್ ಟರೆಟ್ ಲೇತಿನ ಭಾಗಗಳು. ಸೊ ಈಗ ಇದು ಲೇತು, ಇದರ ಹಲವಾರು ಕಾಂಪನೆಂಟ್ಗಳು ನಿಮಗೆ ಗೊತ್ತಿದೆ, ಫೆಮಿಲಿಯರ್ ಆಗಿದೆ. ಎಡ್ ಸ್ಟಾಕ್ ಇರ್ಬೋದು, ಬೆಡ್ ಇರ್ಬೋದು, ಫೀಡ್ ರಾಡ್ ಇರ್ಬೋದು, ಆಮೇಲೆ ಟೂಲ್ ಪೋಸ್ಟು, ಕ್ರಾಸ್ ಸ್ಲೈಡು, ಓಕೆ, ಈ ಹ್ಯಾಂಡ್ ವೀಲ್ಗಳು. ಇವು ನಮ್ಮ ಆರ್ಡಿನರಿ ಲೇತ್ ಅಥವಾ ಇಂಜಿನ್ ಲೇತಲ್ಲಿ ಬರುವಂತಹ ಕಾಂಪನೆಂಟ್ಗಳೇ ಆಗುತ್ತೆ. ಏನಪ್ಪ ಡಿಫ್ರೆನ್ಸ್ ಆರ್ಡಿನರಿ ಲೇತು ಮತ್ತು ಇಂಜಿನ್ ಲೇತ್ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದರೆ, ಸಿಯರ್ ದ ಟೈ ಸ್ಟಾಕ್ ಈಸ್ ರೀಪ್ಲೇಸ್ಡ್ ಬೈ ಎ ಟರೆಟ್ ಏಡ್. ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಅವರ್ ಇಂಜಿನ್ ಲೇತ್ ಅಂಡ್ ದಿಸ್ ಲೇತ್. ಸೊ ನೀವು ಅಲ್ಲಿ ನೋಡಿರ್ತೀರಾ, ಅಲ್ಲಿ ಟೈ ಸ್ಟಾಕ್ ಬರ್ತದೆ, ನಿಮಗೆ ರೈಟ್ ಸೈಡಲ್ಲಿ ಎಡ್ ಸ್ಟಾಕ್ ಬಂದ ತಕ್ಷಣವೇ, ಸಾರಿ ಲೆಫ್ಟ್ ಸೈಡಲ್ಲಿ ಎಡ್ ಸ್ಟಾಕ್ ಬಂದ ತಕ್ಷಣವೇ ರೈಟ್ ಸೈಡಲ್ಲಿ ಟೈ ಸ್ಟಾಕ್ ಬರೋದು. ಇಲ್ಲಿ ನಿಮಗೆ ಟೈ ಸ್ಟಾಕ್ ಕಾಣಿಸ್ತಾ ಇಲ್ಲ, ಅದರ ಬದಲು ಈ ಟರೆಟ್ ಎಡ್ಡನ್ನು ಇಲ್ಲಿ ಫಿಕ್ಸ್ ಮಾಡ್ತೇವೆ. ಓಕೆ, ಸೊ ಇದು ಇಂಜಿನ್ ಲೇತು ಮತ್ತು ಕ್ಯಾಪ್ಷನ್ ಲೇತ್ಗಳ ಮಧ್ಯೆ ಇರುವಂಥ ಮುಖ್ಯವಾದ ವ್ಯತ್ಯಾಸ. ಓಕೆ, ಸೊ ಭಾಗಗಳ ಪರಿಚಯ ಆಯಿತು ಅಂತ ನಾನು ಭಾವಿಸ್ತೇನೆ. ಏನು ತುಂಬ ಕಾಂಪ್ಲಿಕೇಟೆಡ್ ಪಾರ್ಟ್ಸ್ಗಳೇನಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರೋಂಥ ಪಾರ್ಟ್ಸ್ಗಳಿದೆ. ಜಸ್ಟ್ ಇಲ್ಲಿ ಟರೆಟೆಡ್ಡು, ಎಕ್ಸಾಗನಲ್ ಟರೆಟೆಡ್, ಅದರಲ್ಲೂ ಆ ಟರೆಟೆಡ್ಡಿನ ಆಕ್ಸಿಲರಿ ಸ್ಯಾಡಲು ಸ್ಲೈಡು. ಆನಂತರ ಈ ಸ್ಲೈಡ್ ಏನಿದೆ ಅದು ಸ್ಯಾಡಲ್ ಮೇಲೆ ಫಿಕ್ಸ್ ಆಗಿರುತ್ತೆ. ಸೊ ಆ ಸ್ಯಾಡಲನ್ನು ಮೂಮೆಂಟ್ ಮಾಡಲಿಕ್ಕೆ ಒಂದು ಹ್ಯಾಂಡ್ ವೀಲನ್ನು ಕೊಟ್ಟಿರ್ತಾರೆ. ಓಕೆ, ಇವು ಇದರಲ್ಲಿ ಬರುವಂಥ ಕ್ಯಾಪ್ಷನ್ ಲೇಯತಲ್ಲಿ ಬರುವಂಥ ಮುಖ್ಯವಾದ ಭಾಗಗಳು. ಈಗ ಈ ಕ್ಯಾಪ್ಷನ್ ಲೇಯತನ್ನು ನೀವು ತ್ರೀ ಡಿನಲ್ಲಿ ವ್ಯೂನಲ್ಲಿ ನೋಡಿದರೆ, ಐಸೋಮೆಟ್ರಿಕ್ ವ್ಯೂನಲ್ಲಿ ನೋಡೋದಾದರೆ ಈ ರೀತಿ ಕಾಣಿಸ್ತದೆ. ಅಲ್ಲಿ ಜಸ್ಟ್ 2D ನಾನು ಆ ಸ್ಕೆಚ್ಚನ್ನು ನಿಮಗೆ ತೋರಿಸಿದೆ. ಸೊ ಇದು ಕ್ಯಾಪ್ಷನ್ ಲೇತು. ಕ್ಯಾಪ್ಷನ್ ಲೇತಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಂಗೆ ಎಡ್ ಸ್ಟಾಕ್ ಬರುತ್ತೆ, ಸ್ಪಿಂಡಲು, ಇಲ್ಲಿಗೆ ವರ್ಕೋರ್ಡಿಂಗ್ ಡಿವೈಸ್ಗಳನ್ನು ಫಿಕ್ಸ್ ಮಾಡ್ತೇವೆ. ಹಾಗೆಯೇ ಟೂಲ್ ಪೋಸ್ಟ್ ಬರುತ್ತೆ, ಇದು ಫ್ರಂಟ್ ಟೂಲ್ ಪೋಸ್ಟ್ ಆಗುತ್ತೆ. ಇದರ ಆಪೋಸಿಟಲ್ಲಿ ಫಿಕ್ಸ್ ಆಗಿರುವಂಥ ಟೂಲ್ ಪೋಸ್ಟ್ ಏನಿದೆ ಇದನ್ನ ರಿಯರ್ ಟೂಲ್ ಪೋಸ್ಟ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಈ ಸ್ಪಿಂಡಲ್ ಆಕ್ಸಿಸ್ ಅಥವಾ ಲೇತ್ ಆಕ್ಸಿಸ್ ಏನಿದೆ, ಈ ಆಕ್ಸಿಸನ್ನು ರೆಫರೆನ್ಸ್ ಆಗಿ ತಗೊಂಡು ಆಕ್ಸಿಸ್ನ ಇಲ್ಲಿ ಫಿಕ್ಸ್ ಆಗುವಂಥ ಟೂಲ್ಗಳು, ಯಾಕೆಂದರೆ ಆಪರೇಟರ್ ಇಲ್ಲಿ ನಿಂತಿರ್ತಾನೆ. ಸೊ ಆಪರೇಟರ್ ಎದುರುಗಡೆ ಬರುವಂಥ ಟೂಲ್ ಪೋಸ್ಟ್ ಏನಿದೆ ಇದು ಫ್ರಂಟ್ ಟೂಲ್ ಪೋಸ್ಟ್ ಅಂತ ಕರಿತೀವಿ. ಈ ಆಕ್ಸಿಸ್ ಏನಿದೆ ಅದರ ಹಿಂಭಾಗದಲ್ಲಿ ಬರುವಂಥ ಟೂಲ್ ಪೋಸ್ಟ್ ಏನಿದೆ ಅದನ್ನ ರಿಯರ್ ಟೂಲ್ ಪೋಸ್ಟ್ ಅಂತ ಕರಿತೇವೆ. ನೀವು ಇಂಜಿನ್ ಲೇತಲ್ಲಿ ಜಸ್ಟ್ ಒಂದೇ ಒಂದು ಟೂಲ್ ಪೋಸ್ಟನ್ನು ನೋಡಿರ್ತಿದ್ರಿ, ಬಳಸಿರ್ತಿದ್ರಿ. ಇಲ್ಲಿ ಮತ್ತೊಂದು ಟೂಲ್ ಪೋಸ್ಟ್ ಆಡ್ ಆಗಿದೆ. ಈ ಟೂಲ್ ಪೋಸ್ಟ್ ಏನು ಫಿಕ್ಸ್ ಆಗುತ್ತೆ, ಇದು ಕ್ರಾಸ್ಲೈಡ್ ಆಗುತ್ತೆ. ಈ ಕ್ರಾಸ್ಲೈಡು ಸ್ಯಾಡಲ್ ಮೇಲೆ ಫಿಕ್ಸ್ ಆಗುತ್ತೆ, ಇದನ್ನ ರೀಚ್ ಅವರ್ ಕ್ಯಾರೇಜ್ ಅಂತಲೂ ಕೂಡ ಕರಿತೇವೆ. ನೆಕ್ಸ್ಟು ನಾನಾಗಲೇ ಹೇಳಿದ್ನಲ್ಲ ಎಕ್ಸಾಗನಲ್ ಟರೆಟೆಡ್ ಅಂತ, ನೋಡಿ ಇದು 6 ಫೇಸ್ಗಳು ಬರುತ್ತೆ. ಈ ಪ್ರತಿ ಫೇಸಲ್ಲೂ ಕೂಡ ಬೋರ್ ಮಾಡಿರ್ತಾರೆ. ಇಲ್ಲಿಗೆ ನಾವು ಟೂಲ್ಗಳನ್ನು ಫಿಕ್ಸ್ ಮಾಡ್ಕೋತೇವೆ, ಬೋರಿಂಗ್ ಟೂಲು, ಡ್ರಿಲ್
ಡ್ರಿಲ್ ಚೆಕ್ಗಳು ಆ ಥರದ್ದು, ಇನ್ನು ಬೋರಿಂಗ್ ಬಾರ್ಗಳು, ಬೇರೆ ಟೂಲ್ಗಳನ್ನು ಫಿಕ್ಸ್ ಮಾಡಲಿಕ್ಕೆ ಕೂಡ ಇಲ್ಲಿ ವ್ಯವಸ್ಥೆ ಇರುತ್ತೆ. ಮಾಮೂಲು ಟೂಲ್ಸ್ ಏನು ಬರುತ್ತೆ, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಟೂಲ್ಗಳು, ಪಾರ್ಟಿಂಗ್ ಟೂಲ್ಗಳು, ಆ ಥರ ಟೂಲ್ಗಳನ್ನು ನಾವು ಇಲ್ಲಿ ಫಿಕ್ಸ್ ಮಾಡ್ತೀವಿ. ಈ ಏನು ಟರೆಟ್ ಹೆಡ್ ಇದೆ ಅದು ಈ ಸ್ಲೈಡ್ ಮೇಲೆ ಫಿಕ್ಸ್ ಆಗುತ್ತೆ, ಆಕ್ಸಿಲರಿ ಸ್ಲೈಡ್ ಅಂತ ಕರಿತಾ ಇದ್ದೀವಿ. ಈ ಸ್ಲೈಡ್ ಏನಿದೆ ಅದು ಎಗೈನ್ ಇನ್ನೊಂದು ಸ್ಯಾಡಲ್ ಮೇಲೆ ಫಿಕ್ಸ್ ಆಗುತ್ತೆ, ಸ್ಯಾಡಲ್ಲು ಬೆಡ್ಗೆ ಫಿಕ್ಸ್ ಆಗಿರುತ್ತೆ. ಈ ಸ್ಯಾಡಲ್ಗೆ ಮೂಮೆಂಟ್ ಕೊಡಲಿಕ್ಕೆ ನಾವು ಹ್ಯಾಂಡ್ ವೀಲ್ಗಳನ್ನು ಯೂಸ್ ಮಾಡ್ತೇವೆ. ಸೊ ಇದು ಕ್ಯಾಪ್ಸ್ಟನ್ ಲೇತ್. ಹಾಗೆಯೇ ಟರೆಟ್ ಲೇತ್ ಅಂದರೆ ಏನು? ಇದು ನೋಡಿ ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಲ್ವಾ, ಈ ಟರೆಟ್ ಲೇತ್ ಕೂಡ ಕ್ಯಾಪ್ಸ್ಟನ್ ಲೇತ್ ಥರನೇ ಇರುತ್ತೆ. ಎಲ್ಲ ಕಾಂಪನೆಂಟ್ಗಳು ಸೇಮ್ ಬರುತ್ತೆ. ಎಡ್ ಸ್ಟಾಕ್ ಇರ್ಬೋದು, ಟೂಲ್ ಪೋಸ್ಟು, ಸ್ಯಾಡಲು, ಕ್ಯಾರೇಜ್ಗಳಿರ್ಬೋದು. ಇಲ್ಲಿ ಏನಪ್ಪ ಡಿಫ್ರೆನ್ಸ್ ಆಗುತ್ತೆ ಅಂತೇಳಿದರೆ ನೋಡಿ, ಇಲ್ಲಿ ಟರೆಟ್ ಹೆಡ್ ಇದೆಯಲ್ಲ, ಎಕ್ಸಾಗನಲ್ ಟರೆಟ್ ಹೆಡ್, ಅದು ಸ್ಯಾಡಲ್ ಮೇಲೆ ಫಿಕ್ಸ್ ಆಗುತ್ತೆ, ಸ್ಯಾಡಲು ನೇರವಾಗಿ ಬೆಡ್ ಮೇಲೆ ಫಿಕ್ಸ್ ಆಗುತ್ತೆ. ದಿಸ್ ಈಸ್ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಪ್ಸ್ಟನ್ ಲೇತ್ ಆ್ಯಂಡ್ ಟರೆಟ್ ಲೇತ್. ಸಿಯರ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರಿ, ಎಕ್ಸಾಗನಲ್ ಟರೆಟ್ಟು, ಆಕ್ಸಿಲರಿ ಸ್ಲೈಡು, ಆಕ್ಸಿಲರಿ ಸ್ಲೈಡು ಸ್ಯಾಡಲ್ ಮೇಲೆ ಫಿಕ್ಸ್ ಆಗುತ್ತೆ, ಆನಂತರ ಸ್ಯಾಡ್ಲು ಬೆಡ್ ಮೇಲೆ ಆಗುತ್ತೆ. ಆದರೆ ಇಲ್ಲಿ ಟರೆಟ್ ಹೆಡ್ಡು ಮತ್ತು ಬೆಡ್ ಮಧ್ಯೆ ಬರೀ ಸ್ಯಾಡಲ್, ಒಂದೇ ಒಂದು ಸ್ಯಾಡಲ್ ಬರುತ್ತೆ. ಓಕೆ, ಅಂದರೆ ಟರೆಟ್ ಹೆಡ್ ಹೆಡ್ ಏನಿದೆ ಅದು ನೇರವಾಗಿ ಅದರ ಸ್ಯಾಡಲ್ ಮೇಲೆ ಫಿಕ್ಸ್ ಆಗುತ್ತೆ, ಸ್ಯಾಡಲ್ ಬಂದು ಡೈರೆಕ್ಟಾಗಿ ಬೆಡ್ ಮೇಲೆ ಫಿಕ್ಸ್ ಆಗುತ್ತೆ. ಸೊ ಈ ಪಾರ್ಟ್ಸ್ ವೈಸು ಇದು ಟರೆಟ್ ಕ್ಯಾಪ್ಸ್ಟನ್ ಲೇತು ಮತ್ತು ಟರೆಟ್ ಲೇತ್ ಮತ್ತೆ ಇರುವಂತಹ ವ್ಯತ್ಯಾಸ, ರೈಟ್. ಇನ್ನು ಮಿಕ್ಕಿದೆಲ್ಲ ಎಲ್ಲ ಕಾಂಪೊನೆಂಟ್ಗಳು ಕೂಡ ಕ್ಯಾಪ್ಸ್ಟನ್ ಲೇತ್ ಥರನೇ ಇದರಲ್ಲೂ ಕೂಡ ಬರುತ್ತೆ. ಈಗ ನೋಡ್ರಿ ಕ್ಯಾಪ್ಸ್ಟನ್ ಲೇತ್ ಹೇಗಿರುತ್ತೆ ಆ್ಯಕ್ಚುಯಲ್ ಆಗಿ ಅಂತೇಳಿ, ಇದು ಇಮೇಜ್ ಇದೆ. ಸೊ ಇಲ್ಲೆಲ್ಲ ಎಡ್ ಸ್ಟಾಕು, ಚೆಕ್ ಹೋಲ್ಡ್ ಮಾಡುವಂಥ ಫೆಸಿಲಿಟೀಸ್, ಟೂಲ್ ಪೋಸ್ಟ್ಗಳು ಮತ್ತು ಸ್ಯಾಡಲು, ಮೂಮೆಂಟ್ ಮಾಡಲಿಕ್ಕೆ ಹ್ಯಾಂಡ್ ವೀಲ್ಗಳು, ನೆಕ್ಸ್ಟು ಟರೆಟ್ ಎಕ್ಸಗನಲ್ ಟರೆಟ್ಟು ಅದು ನೇರವಾಗಿ ಸ್ಯಾಡಲ್ ಫಿಕ್ಸ್ ಆಗಿದೆ, ಸ್ಯಾಡಲ್ ಬೆಡ್ ಮೇಲೆ ಫಿಕ್ಸ್ ಆಗಿರುತ್ತೆ. ಈ ಸ್ಯಾಡಲ್ಗೆ ಮೂಮೆಂಟ್ ಕೊಡಲಿಕ್ಕೆ ಹ್ಯಾಂಡ್ ವೀಲನ್ನು ಇಲ್ಲಿ ಯೂಸ್ ಮಾಡ್ತೇವೆ. ಹಾಗೆಯೇ ಆಟೋಮೆಟಿಕ್ ಮೂಮೆಂಟ್ಗೂ ಕೂಡ ಇದರಲ್ಲಿ ಫೆಸಿಲಿಟೀಸ್ ಇರುತ್ತೆ. ಹಾಗೆಯೇ ಟರೆಟ್ ಹೆಡ್ಡನ್ನು ಕೂಡ ನಾವು ಆಟೋ ಮೂಮೆಂಟನ್ನು ಕೊಡ್ಬೋದು. ಓಕೆ, ಇಲ್ಲಿ ನೋಡಿ ನಾನು ಆ್ಯಕ್ಚುಲಿ ಇದು ಕ್ಯಾಪ್ಸ್ಟನ್ ಕ್ಯಾಪ್ಸ್ಟನ್ ಲೇತಿನ ಪಾರ್ಟ್ಸ್ಗಳನ್ನೇ ಇಲ್ಲಿ ಮತ್ತೆ ಕಾಪಿ ಮಾಡಿದ್ದೀನಿ ಅಷ್ಟೇ. ನೋಡ್ರಿ ಇಲ್ಲಿ ಎಡ್ ಸ್ಟಾಕ್ ಬರ್ತದೆ, ಕ್ರಾಸ್ ಲೈಟ್ ಟೂಲ್ ಪೋಸ್ಟ್ ಇರುತ್ತೆ, ಎಕ್ಸಾಗನಲ್ ಟರೆಟ್ ಇರುತ್ತೆ, ಸ್ಯಾಡಲ್ ಫಾರ್ ಆಕ್ಸಿಲರಿ ಸ್ಲೈಡ್ ಇದೆಯಲ್ಲ, ಸ್ಯಾಡಲ್ ಫಾರ್ ಆಕ್ಸಿಲರಿ ಸ್ಲೈಡು ಇದಿರೋದಿಲ್ಲ, ಆಕ್ಸಿಲರಿ ಸ್ಲೈಡ್ ಇರೋದಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ರಿಮೂವ್ ದಿಸ್ ಟು, ಇದನ್ನ ರಿಮೂವ್ ಮಾಡೋಣ. ಓಕೆ, ಸೊ ಇಲ್ಲಿ ನಾವು ಯಾವುದ್ಯಾವನ್ನು ಇಲ್ಲಿದೆಯಲ್ಲ ಇದನ್ನು ರಿಮೂವ್ ಮಾಡಬೇಕು, ಇದನ್ನು ಹಾಗೆಯೇ ಇದನ್ನು ರಿಮೂವ್ ಮಾಡಬೇಕು. ಇವೆರಡನ್ನೂ ರಿಮೂವ್ ಮಾಡಿದರೆ ನೆಕ್ಸ್ಟ್ ಇದರಲ್ಲಿ ಎಡ್ ಸ್ಟಾಕ್ ಇರುತ್ತೆ, ಕ್ರಾಸ್ ಸ್ಲೈಡ್ ಇರುತ್ತೆ, ಎಕ್ಸಾಗನಲ್ ಟರೆಟ್ ಇರುತ್ತೆ, ಎಕ್ಸಾಗನಲ್ ಟರೆಟ್ಗೆ ಸ್ಯಾಡಲ್ ಬರುತ್ತೆ ಇಲ್ಲಿ. ಇದು ನೆಕ್ಸ್ಟ್ ಲೇತ್ ಬೆಡ್ಡು, ಫೀಡ್ ರಾಡು, ಆಮೇಲೆ ಸ್ಯಾಡಲ್ ಫಾರ್ ಕ್ಲಾಸ್ ಲೈಟ್, ಇದು ಕೂಡ ಸೇಮ್ ಇರುತ್ತೆ, ಇದು ಕೂಡ ಹಾಗೇನೆ ಬರುತ್ತೆ. ನೋಡಿ ಕ್ಯಾಪ್ಸನ್ ಆ್ಯಂಡ್ ಟರೆಟ್ ಲೇತು ಇರು ಅದು ಮತ್ತು ಟರೆಟ್ ಲೇತ್ಗಿರುವಂಥ ಡಿಫ್ರೆನ್ಸ್ ಬಂದು ಇವು ಕ್ಯಾಪ್ಸ್ಟನ್ ಲೇತಲ್ಲಿ ಬರುತ್ತೆ, ಆದರೆ ಟರೆಟ್ ಲೇತಲ್ಲಿ ಈ ಎರಡು ಪಾರ್ಟ್ಗಳು ಇರೋದಿಲ್ಲ. ಓಕೆ, ಎಕ್ಸಾಗನ್ ಆ್ಯಂಡ್ ಟರೆಟ್ಟು ನೇರವಾಗಿ ಬೆಡ್ ಮೇಲೆ ಫಿಕ್ಸ್ ಆಗುತ್ತೆ. ಓಕೆ, ಸೊ ಇದು ಎಕ್ಸಾಗನಲ್ ಸಾರಿ ಟರೆಟ್ ಲೇತಲ್ಲಿ ಬರುವಂತಹ ಬಹುಮುಖ್ಯವಾದ ಕಾಂಪನೆಂಟ್ಗಳು. ಇನ್ ಅಡಿಷನ್ ಟು ದಿಸ್ ಸುಮಾರು ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ ಬರುತ್ತೆ, ಬೇರೆ ಬೇರೆ ಪಾರ್ಟ್ಸ್ಗಳು ಬರುತ್ತೆ, ಅದನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಈಗ ಕ್ಯಾಪ್ಸ್ಟನ್ ಲೇತ್ ಪಾರ್ಟ್ಗಳು ಗೊತ್ತಾಯಿತು, ಹಾಗೆಯೇ ಟರೆಟ್ ಲೇತ್ ಕೂಡ ಗೊತ್ತಾಗಿದೆ. ಮುಂದೆ ನಾವು ಮತ್ತೊಂದು ನಮ್ಮ ಆಬ್ಜೆಕ್ಟಿವನ್ನು ನಾವು ಗಮನಿಸೋಣ. ಅದು ಬಂದು ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಪ್ಸ್ಟನ್ ಆ್ಯಂಡ್ ಟರೆಟ್ ಲೇತ್. ಸೊ ಕ್ಯಾಪ್ಸ್ಟನ್ ಟರೆಟ್ ಲೇತ್ ಮಧ್ಯೆ ಏನು ವ್ಯತ್ಯಾಸ? ಈಗಾಗಲೇ ಸ್ವಲ್ಪ ವಿಷಯಗಳನ್ನು ನಿಮ್ಗೆ ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೀನಿ. ಈ ಚಿತ್ರ ಏನು ನೋಡ್ತಾ ಇದ್ದೀರಿ, ಇದು
ಕ್ಯಾಪ್ಸ್ಟೋನ್ ಲೇತು, ಇದು ಟರೆಟ್ ಲೇತು. ಓಕೆ, ಸೊ ಇದನ್ನ ರ್ಯಾಮ್ ಟೈಪ್ ಅಂತಲೂ ಕರೀತಾರೆ, ಇದನ್ನ ಸ್ಯಾಡಲ್ ಟೈಪ್ ಅಂತ ಕರೀತಾರೆ. ಸೊ ಇಲ್ಲಿ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾನೀಗಾಗಲೇ ನಿಮಗೆ ಡಿಫ್ರೆನ್ಸ್ ಅನ್ನ ಹೇಳಿದ್ದೀನಿ. ಎಕ್ಸಾಗನಲ್ ಟರೆಟು ಸ್ಯಾಡಲು ಬೆಡ್ ಮೇಲೆ ಫಿಕ್ಸ್ ಆಗಿರುತ್ತೆ. ಇಲ್ಲಿ ಇಲ್ಲಿ ಎಕ್ಸಾಗನಲ್ ಟರೆಟು ಆಕ್ಸಿಲರಿ ಸ್ಯಾಡಲು, ಆನಂತರ ಸ್ಯಾಡಲು ಆಕ್ಸಿಲರಿ ಸ್ಲೈಡು ಅದು ಸ್ಯಾಡಲ್ ಮೇಲೆ ಫಿಕ್ಸ್ ಆಗಿರುತ್ತೆ. ಸೊ ಇದು ಇವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸು. ಇನ್ನು ಈ ಮಿಷಿನಿಂಗ್ ಮಾಡುವಂಥ ಒಂದು ಇದಕ್ಕೆ ಬಂದರೆ, ರಿಜಿಡಿಟಿ ವೈಸ್ ಬಂದರೆ, ಸೊ ಟರೆಟ್ ಲೇತ್ ಏನಿರುತ್ತೆ, ಇಟ್ ಈಸ್ ವೆರಿ ರಿಜಿಡ್ ವೆನ್ ಕಂಪೇರ್ ಟು ಕ್ಯಾಪ್ಸ್ಟನ್ ಲೇತ್. ಓಕೆ, ಮತ್ತೆ ಈ ಲೆಂತ್ ಆಫ್ ಜಾಬ್ಸ್ ಇದೆಯಲ್ಲ, ಅದು ಇದಕ್ಕೆ ಕಂಪೇರ್ ಮಾಡಿದರೆ ಇಲ್ಲಿ ಶಾರ್ಟ್ ಲೆಂತ್ಗೆ ನಾವು ಮಿಷಿನಿಂಗ್ ಮಾಡುವಂಥ ಪ್ರಾವಿಷನ್ಸ್ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನೋಡ್ರಿ, ಇಲ್ಲಿ ಈ ಸ್ಯಾಡಲ್ ಏನಿದೆ ಆ ಮೂಮೆಂಟನ್ನು ಈ ಸ್ಲೈಡ್ ಎಷ್ಟು ದೂರ ಮೂವ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಇಲ್ಲಿ ಎಕ್ಸಾಗನಲ್ ಟರೆಟ್ ಏನಿರುತ್ತೆ ಅದು ಡೈರೆಕ್ಟಾಗಿ ಮೂವ್ ಆಗುತ್ತೆ ಬೆಡ್ ಮೇಲೆ. ಒಂದು ಜಾಬ್ ಡಯಾಮೀಟರ್ ಏನಿದೆ ಇಲ್ಲಿ ಮ್ಯಾಕ್ಸಿಮಮ್ 200 mm ಡಯಾಮೀಟರ್ಗೂ ನಾವು ಟರ್ನ್ ಮಾಡ್ಬೋದು, ಆದರೆ ಇಲ್ಲಿ 60 mm ಡಯಾಮೀಟರ್ ಮಾತ್ರ ಟರ್ನ್ ಮಾಡ್ಬೋದು ಮ್ಯಾಕ್ಸಿಮಮ್. ಓಕೆ, ಸೊ ಕನ್ಸ್ಟ್ರಕ್ಷನಲ್ಲಿ ಇದು ಲೈಟ್, ಇದು ರಿಜಿಡ್, ವೆರಿ ರಿಜಿಡ್. ಸೊ ಹಾಗಾಗಿ ಮತ್ತೆ ಈ ಕಟಿಂಗ್ ಫೋರ್ಸ್ ಏನಿದೆಯಲ್ಲ ಟೂಲ್ದು ಅದು ಡೈರೆಕ್ಟಾಗಿ ಬೆಡ್ ಮೇಲೆ ಬೆಡ್ಡಿಗೆ ಟ್ರಾನ್ಸ್ಫರ್ ಆಗಿ ಅದು ಬೆಡ್ಡಿಂದ ಅಬ್ಸರ್ವ್ ಆಗುತ್ತೆ. ಬಟ್ ಇಲ್ಲಿ ರಿಜಿಡಿಟಿ ಮತ್ತು ಈ ಇದು ಕಂಪೇರ್ ಮಾಡಿದಾಗ ಜಾಸ್ತಿ ಡೆಪ್ತ್ ಆಫ್ ಕಟ್ಗಳನ್ನು ಇಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ, ಇದು ಕಂಪೇರ್ ಮಾಡಿದ್ರೆ ಅದಕ್ಕೆ ಡೈರೆಕ್ಟ್ ಲೇತಿಗೆ. ಸೊ ಇಷ್ಟು ಇದು ಇವೆರಡರ ಮಧ್ಯೆ ಇರುವಂತಹ ಬಹುಮುಖ್ಯವಾದ ವ್ಯತ್ಯಾಸಗಳು ಕ್ಯಾಪ್ಸ್ಟನ್ ಲೇತು ಮತ್ತು ಟರೆಟ್ ಲೇತ್ಗಳ ಮಧ್ಯೆ. ಸೊ ನಾವು ಈಗ ಈ ಕ್ಯಾಪ್ಸ್ಟನ್ ಲೇತಿನ ಕನ್ಸ್ಟ್ರಕ್ಷನನ್ನು ನೋಡೋಣ, ಕ್ಯಾಪ್ಸ್ಟನ್ ಲೇತು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಅಂತ. ಇದು ನಾನು ಆಗಲೇ ನಿಮ್ಮ ಜೊತೆ ಮಾತಾಡಿದಾಗೆ ಆರ್ಡಿನರಿ ಲೇತ್ ಥರನೇ ಇರುತ್ತೆ. ಸೊ ಅಂದರೆ ಬೆಡ್ ಇರುತ್ತೆ. ಸೊ ಬೆಡ್ ಏನಿದೆ, ಈ ಭಾಗ ಬೆಡ್ಡು, ಇದೆಲ್ಲ ಬೆಡ್ ಆಗುತ್ತೆ. ಬೆಡ್ ಏನಿರುತ್ತೆ, ಇದು ಫ್ಲಾಟ್ ಬೆಡ್ ವೇಸ್ಗಳನ್ನು ಒಳಗೊಂಡಿರುತ್ತೆ. ಸೊ ಏನು ಆರ್ಡಿನರಿ ಲೇತಲ್ಲಿ ನಾವು ಕಾಂಬಿನೇಷನ್ ಬೆಡ್ ವೇಯನ್ನು ನೋಡ್ತೀವಿ, ಆದರೆ ಇಲ್ಲಿ ಫ್ಲಾಟ್ ಬೆಡ್ ವೇಸ್ ಇರುತ್ತೆ. ಯಾಕಪ್ಪ ಅಂತೇಳಿದರೆ ಅದಕ್ಕೆ ಕಂಪೇರ್ ಮಾಡಿದರೆ, ಇಂಜಿನ್ ಲೇತಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಡೆಪ್ತ್ ಆಫ್ ಕಟ್ಟು ಫೀಡ್ ರೈಟ್ಗಳು ಜಾಸ್ತಿ ಕೊಡ್ತೀವಿ ಇಲ್ಲಿ. ಸೊ ಹಾಗಾಗಿ ಫ್ಲಾಟ್ ಬೆಡ್ ವೇಸ್ಗಳನ್ನು ಇಲ್ಲಿ ಪ್ರಿಫರ್ ಮಾಡ್ತೀವಿ. ಜೊತೆಗೆ ಈ ಬೆಡ್ ಏನಿರುತ್ತೆ ಅದು ಇಂಜಿನ್ ಲೇತಿ ಕಂಪೇರ್ ಮಾಡಿದರೆ ವೆರಿ ರಿಜಿಡ್ ಆಗಿರುತ್ತೆ. ಶಾಕ್ಸನ್ನು ವೈಬ್ರೇಷನ್ಸನ್ನು ಹೆವಿ ವೈಬ್ರೇಷನ್ಸನ್ನು ಅಬ್ಸರ್ವ್ ಮಾಡಲಿಕ್ಕೆ ಇಲ್ಲಿ ಪ್ರಾವಿಷನನ್ನು ಮಾಡಿರ್ತೀವಿ. ಜೊತೆಗೆ ಈ ಬೆಡ್ ಏನಿರುತ್ತೆ ಗ್ರೇ ಕ್ಯಾಸ್ಟ್ ಐರನ್ಗಳಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ, ಕ್ಯಾಸ್ಟ್ ಐರನ್ ಅಥವಾ ಚಿಲ್ಡ್ ಕ್ಯಾಸ್ಟ್ ಐರನ್ ಗ್ರೇ ಕ್ಯಾಸ್ಟ್ ಐರನ್ನಿಂದ ಮ್ಯಾನುಫ್ಯಾಕ್ಚರನ್ನು ಮಾಡ್ತೇವೆ. ಈ ಬೆಡ್ಡಿನ ಮೇಲೆ ಎಡ್ ಸ್ಟಾಕ್ ಫಿಕ್ಸ್ ಆಗುತ್ತೆ. ಈ ಎಡ್ ಸ್ಟಾಕ್ ಒಳಗಡೆ ಗೇರ್ ಬಾಕ್ಸ್ ಇರುತ್ತೆ, ಆಲ್ ಗೇರ್ಡ್ ಎಡ್ ಸ್ಟಾಕ್ ಅಂತ ಕೂಡ ಕರಿತೀವಿ. ಇಲ್ಲಿ ಆರ್ ಪಿ ಎಮ್ ಅನ್ನು ಚೂಸ್ ಮಾಡಲಿಕ್ಕೆ ಲಿವರ್ಸ್ಗಳನ್ನು ಪ್ರೊವೈಡ್ ಮಾಡಿರ್ತಾರೆ. ಮತ್ತು ಏನು ಸ್ಪಿಂಡಲ್ ಇರುತ್ತೆ, ಸ್ಪಿಂಡಲಲ್ಲಿ ಸ್ಪಿಂಡಲಿನ ಹೊರಭಾಗದಲ್ಲಿ ನೋಸಲ್ಲಿ ನಾವು ವರ್ಕ್ ಹೋಲ್ಡಿಂಗ್ ಡಿವೈಸ್ಗಳನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನನ್ನು ಮಾಡಿರ್ತಾರೆ. ಆನಂತರ ಈ ಬೆಡ್ ಆಯಿತು, ಎಡ್ ಸ್ಟಾಕ್ ಆಯಿತು. ಆನಂತರ ಈ ಬೆಡ್ವೇ ಮೇಲೆ ಟೂಲ್ ಪೋಸ್ಟ್ಗಳು ಫಿಕ್ಸ್ ಆಗುತ್ತೆ ಎರಡು ಇಲ್ಲಿ. ಸೊ ಆ ಟೂಲ್ ಪೋಸ್ಟ್ಗಳು ಸ್ಯಾಡಲ್ ಮೇಲೆ ಫಿಕ್ಸ್ ಆಗ್ತವೆ, ಕ್ರಾಸ್ ಸ್ಲೈಡ್ ಮೇಲೆ, ಕ್ರಾಸ್ ಸ್ಲೈಡು ಸ್ಯಾಡಲಿಗೆ ಫಿಕ್ಸ್ ಆಗುತ್ತೆ, ಸ್ಯಾಡಲು ಬೆಡ್ ಮೇಲೆ ಫಿಕ್ಸ್ ಆಗುತ್ತೆ. ಇಲ್ಲಿ ಎರಡು ಟೂಲ್ ಪೋಸ್ಟ್ಗಳು ಇರುತ್ತೆ, ಒಂದು ಫ್ರಂಟು ಮತ್ತೊಂದು ರಿಯರ್. ಸೊ ಈ ಫ್ರಂಟ್ ಟೂಲ್ ಪೋಸ್ಟಲ್ಲಿ ಈ ಮಾಮೂಲು ನಾವೇನು ಟರ್ನಿಂಗು, ಸ್ಟೆಪ್ ಟರ್ನಿಂಗ್ಗಳು, ಟೇಪರ್ ಟರ್ನಿಂಗ್ಗಳು ಈ ಥರ ಆಪ್ರೇಷನ್ಸನ್ನು ಮಾಡ್ತೇವೆ, ಎಕ್ಸ್ಟರ್ನಲ್ ಥ್ರೆಡಿಂಗ್ ಮಾಡುವಂಥದ್ದು. ಈ ರಿಯರ್ ಟೂಲ್ ಪೋಸ್ಟ್ ಏನಿದೆ ಇದು ಹೆಚ್ಚಿಗೆ ಪಾರ್ಟಿಂಗ್ ಆಫ್ ಆಪರೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡ್ತೇವೆ, ಮತ್ತು ಚಾಂಪರಿಂಗ್ ಇರ್ಬೋದು ಅಥವಾ ಇಲ್ದಲೇ ಇರ್ಬೋದು. ಓಕೆ, ಸೊ ಮ್ಯಾಕ್ಸಿಮಮ್ ಇದು ಪಾರ್ಟಿಂಗ್ ಆಪರೇಷನ್ಸ್,
ಚಾಂಪರಿಂಗ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಟೂಲ್ ಪೋಸ್ಟ್ ಯೂಸ್ ಆಗುತ್ತೆ. ಇದು ಯಾವಾಗ ಇದು ವರ್ಕ್ ಪೀಸ್ ಹತ್ರ ಬರುತ್ತದೆ, ಇದು ಹಿಂದೆ ಬಂದಾಗ, ಏನು ಫ್ರಂಟ್ ಟೂಲ್ ಪೋಸ್ಟ್ ಏನಿದೆ ಅದು ಬ್ಯಾಕ್ ಬಂದಾಗ ಅದು ಬಂದು ಆಪರೇಷನ್ಸ್ ಅನ್ನ ಮಾಡುತ್ತೆ. ಸೊ ಇದರ ಜೊತೆಗೆ ಇದಕ್ಕೆ ಮೂಮೆಂಟ್ ಅನ್ನ ಆಟೋ ಮೂಮೆಂಟ್ ಅನ್ನ ಕೊಡುವಂತ ಪ್ರಾವಿಷನ್ಸ್ ಕೂಡ ಇಲ್ಲಿರುತ್ತೆ. ನೆಕ್ಸ್ಟ್ ಈ ಟರೆಟ್ ಹೆಡ್ ಏನಿದೆ, ಇದು ಎಕ್ಸಾಗನಲ್ ಟರೆಟ್ ಹೆಡ್, ಆರು ಫೇಸ್ ಗಳಿರುತ್ತೆ, ಆರಲ್ಲೂ ಕೂಡ ಬೋರಿಂಗ್ ಬಾರ್ ಗಳನ್ನ ಡ್ರಿಲ್ ಚೆಕ್ ಗಳನ್ನ ಫಿಕ್ಸ್ ಮಾಡುವಂತ ಪ್ರಾವಿಷನ್ಸ್ ಇಲ್ಲಿರುತ್ತೆ. ಸೊ ಇಲ್ಲಿ ಇದು ಇದು ಕ್ಯಾಫ್ಟ್ ಅಲ್ಲಿ ಎತ್ತಿದ್ರೆ ಇಲ್ಲಿ ಆಕ್ಸಿಲರಿ ಸ್ಲೈಡ್ ಇರುತ್ತೆ, ಅದು ಬಂದು ಸ್ಯಾಡಲ್ ಮೇಲೆ ಫಿಕ್ಸ್ ಆಗಿರುತ್ತೆ. ಮತ್ತೆ ಇದ್ರ ಹಿಂದೆ ಫೀಡ್ ಸ್ಟಾಪ್ಸ್ ಕೂಡ ಇರುತ್ತೆ, ಅಂದ್ರೆ ಈ ಏನು ಟರೆಟ್ ಹೆಡ್ ಇದೆ ಅದು ಆಟೋ ಮೂಮೆಂಟ್ ಮಾಡ್ಬೋದು ಇದರಲ್ಲಿ, ಅಥವಾ ಹ್ಯಾಂಡ್ ವೀಲ್ ಅಲ್ಲೂ ಕೂಡ ಮೂಮೆಂಟ್ ಮಾಡ್ಬೋದು. ಆ ಆಟೋಮೆಟಿಕ್ ಮೂಮೆಂಟ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇಲ್ಲಿ ಫೀಡ್ ಸ್ಟಾಪ್ ಗಳು ಬರುತ್ತೆ. ಓಕೆ, ಸೊ ಈ ಸ್ಟಾರ್ ವೀಲ್ ಅಲ್ಲೂ ಕೂಡ ನಾವು ಮೂಮೆಂಟ್ ಅನ್ನ ಮಾಡ್ತೇವೆ. ಸೊ ಇವು ಇವಿಷ್ಟು ಕೂಡ ಇದರ ಒಂದು ಕನ್ಸ್ಟ್ರಕ್ಷನ್ ಕ್ಯಾಪ್ಟನ್ ಅಲ್ಲೇ ಇತ್ತು. ಈಗ ನಾನು ಆಗ್ಲೇ ನಿಮ್ಗೆ ಇದರ ಡೆಫಿನೇಷನ್ ಏನು ಹೇಳುವಾಗ, ಸೊ ಇಟ್ ಈಸ್ ಎ ಮಷಿನ್ ಟೂಲ್ ಯೂಸ್ಡ್ ಫಾರ್ ಮಾಸ್ ಪ್ರೊಡಕ್ಷನ್ ಆಕ್ಟಿವಿಟಿ. ದಟ್ ಮೀನ್ಸ್ ಐಡೆಂಟಿಕಲ್ ಕಾಂಪೊನೆಂಟ್ಸ್ ವಿಲ್ ಪ್ರೊಡ್ಯೂಸ್ ವಿತ್ ಲೆಸ್ ಟೈಮ್, ಲೆಸ್ ಮ್ಯಾನುಫ್ಯಾಕ್ಚರಿಂಗ್ ಟೈಮ್. ದಟ್ ಮೀನ್ಸ್, ಸೊ ಇಲ್ಲಿ ಏನು ಜಾಬ್ ಇರುತ್ತೆ, ಒಂದು ಜಾಬ್ ಆದ ತಕ್ಷಣನೇ ಇಮಿಡಿಯೇಟ್ ಆಗಿ ಮತ್ತೊಂದು ಜಾಬ್ ಲೋಡ್ ಹಾಕಬೇಕು. ಸೊ ಅಲ್ಲಿ ಟೈಮ್ ವೇಸ್ಟ್ ಆಗಂಗಿಲ್ಲ, ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಟೈಮ್ ಕಡಿಮೆ, ಇಲ್ಲಿ ಫಾಸ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅಂದ್ರೆ ಜಾಬ್ ಅನ್ನ ಫೀಡ್ ಮಾಡ್ಲಿಕ್ಕೆ ಇನ್ನೊಂದು ಅಟ್ಯಾಚ್ಮೆಂಟ್ ಇದೆ, ಅದು ಇದು ಇದೇನಿದೆಯಲ್ಲ, ಇದು ಬಾರ್ ಫೀಡಿಂಗ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಸೊ ಇದೇನಿದೆ, ಇದು ಜಾಬ್ ಗಳನ್ನ ಪ್ರತಿ ಜಾಬು ಆಪರೇಷನ್ ಆಗಿ ಪಾರ್ಟಿಂಗ್ ಆದ ತಕ್ಷಣನೇ ನೆಕ್ಸ್ಟ್ ಲೆಂತ್ ನೆಕ್ಸ್ಟ್ ಜಾಬ್ ಅನ್ನ ಫೀಡ್ ಮಾಡಿಕೊಡುವಂತ ಕೆಲಸನ ಈ ಒಂದು ಏನು ಅಟ್ಯಾಚ್ಮೆಂಟ್ ಇದೆ, ಈ ಒಂದು ಮೆಕ್ಯಾನಿಸಮ್ ಇದೆ, ಅದು ಮಾಡಿಕೊಡ್ತದೆ. ಸೊ ಇದ್ರ ಬಗ್ಗೆ ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ಡೀಟೇಲ್ ಆಗಿ ಅದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ಯಾವ ರೀತಿ ಜಾಬ್ ಅನ್ನ ಮುಂದಕ್ಕೆ ಫೀಡ್ ಮಾಡಿಕೊಡುತ್ತೆ ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸೊ ಇವಿಷ್ಟು ಈ ಲೇತಿನ ಕನ್ಸ್ಟ್ರಕ್ಷನ್, ಅದು ಯಾವುದು ಕ್ಯಾಪ್ಸ್ಟನ್ ಲೇತಿನ ಕನ್ಸ್ಟ್ರಕ್ಷನ್ ಆಗುತ್ತೆ. ಈಗ ನಾವು ಮತ್ತೊಂದು ಆಬ್ಜೆಕ್ಟಿವ್ ಅನ್ನು ನೋಡೋಣ, ಅದು ಯಾವುದು ಸ್ಪೆಸಿಫಿಕೇಶನ್ ಆಫ್ ಕ್ಯಾಪ್ಸ್ಟನ್ ಲೇತ್. ಸೊ ಸ್ಪೆಸಿಫಿಕೇಶನ್ ಅನ್ನ ನಾವು ಇಂಜಿನ್ ಲೇತ್ ಕೂಡ ಸ್ಪೆಸಿಫಿಕೇಶನ್ ತಿಳ್ಕೊಂಡಿದ್ದೇವೆ, ಈ ಸ್ಪೆಸಿಫಿಕೇಶನ್ ಕೂಡ ಆಲ್ಮೋಸ್ಟ್ ಹಾಗೇನೆ ಇರುತ್ತೆ. ನಿಮ್ಗೆ ಗೊತ್ತಿದೆ ಸ್ಪೆಸಿಫಿಕೇಶನ್ ಅಂದ್ರೆ ಏನು ಅಂತ. ಏನು ಸ್ಪೆಸಿಫಿಕೇಶನ್ ಅಂದ್ರೆ, ಸೊ ಲೇತಿನ ಕೆಪಾಸಿಟಿಯನ್ನ ಹೇಳುವಂಥದ್ದು ಇದು. ಅಂದ್ರೆ ಲೇತಿಂದು ಸಾಮರ್ಥ್ಯ ಏನಿದೆ, ಮಷಿನಿಂಗ್ ಎಬಿಲಿಟಿ ಏನಿದೆ, ಕೆಪಾಸಿಟಿ ಏನಿದೆ ಅಂತ ತಿಳ್ಕೊಳ್ಳೋದನ್ನ ನಾವು ಸ್ಪೆಸಿಫಿಕೇಶನ್ ಅಂತ ಕರಿತೇವೆ ಇಲ್ಲಿ. ಸೊ ಇದ್ರದ್ದು ಏನು ಸ್ಪೆಸಿಫಿಕೇಶನ್ ಇದೆ ಈಗ ಆಲ್ರೆಡಿ ಗೊತ್ತಿದೆ ನಿಮ್ಗೆ, ಸೇಮ್ ಲೇತ ಹಾಗೇನೆ ಇದು ಸ್ಪೆಸಿಫಿಕೇಶನ್. ಇಲ್ಲೊಂದು ಮೂರ್ ನಾಲ್ಕು ಪಾಯಿಂಟ್ಸ್ ಗಳನ್ನ ಮುಖ್ಯವಾಗಿ ನಾವು ನೋಡ್ತೇವೆ. ಏನು ಮ್ಯಾಕ್ಸಿಮಮ್ ಡಯಾಮೀಟರ್ ಆಫ್ ರಾಡ್ ದಟ್ ಕ್ಯಾನ್ ಬಿ ಪಾಸ್ಡ್ ತ್ರೂ ದ ಎಡ್ ಸ್ಟಾಕ್ ಸ್ಪಿಂಡಲ್. ಇಲ್ಲಿ ಏನ್ ಸ್ಪಿಂಡಲ್ ಇರುತ್ತೆ, ಇದು ಥ್ರೂ ಇರುತ್ತೆ. ಯಾಕೆಂದ್ರೆ ಗೊತ್ತು ಆಗ್ಲೇ ಹೇಳ್ದೆ ನಾನು ಹಿಂದಿನ ಸ್ಲೈಡ್ ಅಲ್ಲಿ, ಬಾರ್ ಫೀಡಿಂಗ್ ಮೆಕ್ಯಾನಿಸಮ್ ಇದೆ, ಅದು ಪ್ರತಿ ಜಾಬು ಆಪರೇಷನ್ ಕಂಪ್ಲೀಟ್ ಆದ ತಕ್ಷಣ ಮತ್ತೊಂದು ಜಾಬನ್ನ ಫೀಡ್ ಮಾಡ್ಕೊಡೋ ಕೆಲಸ ಮಾಡುತ್ತೆ ಅಂತ. ಈಗ ಈ ಸ್ಪೆಸಿಫಿಕೇಶನ್ ಅಲ್ಲೇನು, ಮ್ಯಾಕ್ಸಿಮಮ್ ಡಯಾಮೀಟರ್ ಆಫ್ ದ ಜಾಬ್ ದಟ್ ಕ್ಯಾನ್ ಬಿ ಪಾಸ್ಡ್ ಥ್ರೂ ದ ಸ್ಪಿಂಡಲ್. ಅಂದ್ರೆ ಪ್ರತಿ ಲೇತ್ಗೂ ಕೂಡ ಈ ಮ್ಯಾಕ್ಸಿಮಮ್ ಬೋರ್ ಡಯ ಇರುತ್ತೆ, ಅದನ್ನ ನಾವು ಈ ಸ್ಪೆಸಿಫಿಕೇಶನ್ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈ ಲೇತು 100 mm ಬೋರ್ ಡಯ, ಸಾರಿ 50 mm ಬೋರ್ ಡಯ ಇದೆ ಅಂದ್ರೆ, ಇಟ್ ಈಸ್ ಪಾಸಿಬಲ್ ಅಸ್ ಟು ಮೂವ್ ಡಯಾ 40 mm ಜಾಬ್ ಓನ್ಲಿ ಥ್ರೂ ದಿಸ್ ಬೋರ್. ಸೊ ಇದಕ್ಕೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಬೋರ್ದು ಡಯಾ 50 ಅಂತ ಹೇಳಿದ್ರೆ, ಸೊ 50 mm ಡಯಾಮೀಟರ್ಗೂ ಮಾತ್ರ ಜಾಬನ್ನು ನಾವು ಇದ್ರ ಮೂಲಕ ಫೀಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನು ನಾವಿಲ್ಲಿ ಮ್ಯಾಕ್ಸಿಮಮ್ ಡಯಾಮೀಟರ್ ಆಫ್ ದ ರಾಡ್ ದಟ್ ಕ್ಯಾನ್ ಬಿ ಪಾಸ್ ಔಟ್ ಥ್ರೂ ದ ಎಡ್ ಸ್ಟಾಕ್ ಸ್ಪಿಂಡಲ್, ಅದು ಒಂದು ಪಾಯಿಂಟ್ ಯಾವುದಕ್ಕೆ ಸ್ಪೆಸಿಫಿಕೇಶನ್ಗೆ. ಅದಾದ್ಮೇಲೆ ಸ್ವಿಂಗ್ ಡಯಾಮೀಟರ್ ಆಫ್ ದ ವರ್ಕ್ ದಟ್ ಕ್ಯಾನ್ ಬಿ ರೊಟೇಟೆಡ್ ಓವರ್ ದ ಲೇತ್ ಬೆಡ್. ಅಂದ್ರೆ ಏನ್ ಬೆಡ್ ಇದೆ, ಬೆಡ್ ಮೇಲೆ ಜಾಬ್ ಬೆಡ್, ಈ ಜಾಬ್ ಏನಿದೆ, ಈ ಸ್ವಿಂಗ್ ಡಯಾಮೀಟರ್ ಆಫ್ ದ ವರ್ಕ್ ದಟ್ ಕ್ಯಾನ್ ಬಿ ರೊಟೇಟೆಡ್ ಓವರ್ ದ ಲೇತ್ ಬೆಡ್ ವೇಸ್. ಸೊ ಲೇತ್ ಬೆಡ್ ವೇಸ್ ಮೇಲೆ ರೊಟೇಟ್ ಆಗುವಂತ ವರ್ಕ್ ಪೀಸ್ ನ ಮ್ಯಾಕ್ಸಿಮಮ್ ಡಯಾಮೀಟರ್. ಫಾರ್ ಎಕ್ಸಾಂಪಲ್, ಇಲ್ಲಿ ಸೆಂಟ್ರೈಟು 250 mm ಅಂತ ಹೇಳಿದ್ರೆ
ನಾವು ಮ್ಯಾಕ್ಸಿಮಮ್ ಎಷ್ಟು ಡಯಾಮೀಟರ್ನ ಇದ್ರ ಮೇಲೆ ಸ್ವಿಂಗ್ ಮಾಡ್ಬೋದು 500 mm ವರೆಗೂ. ಸೊ ಈ ಲೇತ್ ಬೆಡ್ ಮೇಲೆ ಸ್ವಿಂಗ್ ಆಗುವಂತಹ ಮ್ಯಾಕ್ಸಿಮಮ್ ಡಯಾಮೀಟರ್ ಏನಿದೆ ಅದನ್ನು ಕೂಡ ಎರಡನೇ ಸ್ಪೆಸಿಫಿಕೇಶನ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದ್ರದ್ದು ಮ್ಯಾಕ್ಸಿಮಮ್ ಸ್ವಿಂಗ್ ಡಯಾ 500 mm ಅಂದರೆ, ಸೊ ವಿತಿನ್ 500 mm ನಾವು ಇದ್ರ ಮೇಲೆ ಟರ್ನ್ ಮಾಡ್ಬೋದು ಲೇತ್ ಮೇಲೆ. ಅಕಸ್ಮಾತ್ 100 mm ಅಂತ ಹೇಳಿದ್ರೆ ವಿತಿನ್ ಹಂಡ್ರೆಡ್ ಅಥವಾ 100ಗಿನ್ನ ಕಡಿಮೆ ಡಯಾಮೀಟರ್ಗಳನ್ನ ಈ ಜಾಬ್ ಮೇಲೆ ನಾವು ಟರ್ನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಎರಡನೇದು ಮ್ಯಾಕ್ಸಿಮಮ್ ಸ್ವಿಂಗ್ ಡಯಾಮೀಟರ್ ಆಫ್ ದ ವರ್ಕ್ ಪೀಸ್. ನೆಕ್ಸ್ಟ್ ಬಂದು ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಸ್ಪಿಂಡಲ್ ಸ್ಪೀಡ್ಸ್. ಇಲ್ಲಿ ಸ್ಪಿಂಡಲ್ ಸೆಲೆಕ್ಷನ್ಗೆ ಪ್ರಾವಿಷನ್ ಇರುತ್ತೆ, ನಾನು ಆಗಲೇ ಹೇಳಿದೆ ಅಲ್ಗೆ ಎರಡು ಸ್ಟಾಕ್ಸ್ ಇರುತ್ತೆ ಅಂತ. ಸೊ ಇಲ್ಲಿ ಮಿನಿಮಮ್ ಸ್ಪಿಂಡಲ್ ಸ್ಪೀಡು ಮತ್ತು ಮ್ಯಾಕ್ಸಿಮಮ್ ಸ್ಪಿಂಡಲ್ ಸ್ಪೀಡ್ಗಳನ್ನು ಕೂಡ ನಾವು ಸ್ಪೆಸಿಫಿಕೇಷನ್ಗೆ ಕನ್ಸಿಡರ್ ಮಾಡ್ತೇವೆ. ಆ ನಂತರ ನಂಬರ್ ಆಫ್ ಫೀಡ್ಸ್ ಅವೈಲಬಲ್ ಫಾರ್ ಕ್ಯಾರೇಜ್ ಅಂಡ್ ಟರೇಟ್. ನಂಬರ್ ಆಫ್ ಫೀಡ್ಸ್ ಅವೈಲಬಲ್, ಫೀಡ್ ಆಟೋಮೆಟಿಕ್ ಮೂವ್ಮೆಂಟ್ ಆಗುತ್ತಲ್ಲ, ಸೊ ಆ ಮೂವ್ಮೆಂಟ್ ಆಗಲಿಕ್ಕೆ ನಮಗೆ ಇಲ್ಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಫೀಡ್ ಕೂಡ ಫೀಡ್ ರೇಟ್ ಕೂಡ ಸಿಗುತ್ತೆ. ಅದನ್ನು ಈ ಒಂದು ಸ್ಪೆಸಿಫಿಕೇಷನ್ಗೆ ಕನ್ಸಿಡರ್ ಮಾಡ್ತೀವಿ. ಮತ್ತು ಕೆಪಾಸಿಟಿ ಆಫ್ ದ ಮೋಟರ್, ಎಚ್ ಪಿ ಆಫ್ ದ ಮೋಟರ್, ಅಂದರೆ ಮೋಟರ್ ಕೆಪಾಸಿಟಿ ಮೇಲೂ ಕೂಡ ಈ ಕ್ಯಾಪ್ಸ್ಟನ್ ಟರೇಟ್ ಕ್ಯಾಪ್ಸ್ಟನ್ ಲೇತನ್ನು ಸ್ಪೆಸಿಫೈ ಮಾಡ್ತೀವಿ. ಯಾವುದ್ರ ಮೇಲೆ ಮ್ಯಾಕ್ಸಿಮಮ್ ಬೋರ್ ಡಯ, ಮ್ಯಾಕ್ಸಿಮಮ್ ಸ್ವಿಂಗ್ ಓವರ್ ಡಯ, ಸ್ವಿಂಗ್ ಡಯ ಓವರ್ ದ ಲೇತ್ ಬೆಡ್, ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಸ್ವಿಂಡ್ಲ ಸ್ಪೀಡ್ ಅಂಡ್ ಫೀಡ್ ರೇಟ್ಸ್ ಫಾರ್ ಕ್ಯಾರೇಜ್ ಅಂಡ್ ದಿಸ್ ಟರೆಟ್ ಅಂಡ್ ಆಲ್ಸೋ ದ ಕ್ಯಾಪಾಸಿಟಿ ಆಫ್ ದ ಮೋಟರ್. ಸೊ ದಿಸ್ ಈಸ್ ದ ಸ್ಪೆಸಿಫಿಕೇಶನ್ ಫಾರ್ ಎ ಕ್ಯಾಪ್ಸ್ಟನ್ ಲೇತ್. ಸೊ ಈಗ ನಾವು ಇಲ್ಲಿವರೆಗೂ ತಿಳಿದಂತಹ, ನಾನು ಇಲ್ಲಿವರೆಗೂ ಏನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ವಿಷಯಗಳನ್ನು ಪುನಃ ರಿವ್ಯೂ ಮಾಡೋಣ. ಫಸ್ಟು ಕ್ಯಾಪ್ಸ್ಟನ್ ಅಂಡ್ ಟರೆಟ್ ಲೇತ್ ಅಂತ ಡೆಫಿನಿಷನ್ ಹೇಳಿದೆ. ಇಟ್ ಈಸ್ ಎ ಕ್ಯಾಪ್ಸ್ಟನ್ ಅಂಡ್ ಟರೆಟ್ ಲೇತ್ಸ್ ಆರ್ ಪ್ರೊಡಕ್ಷನ್ ಮಷಿನ್ ಟೂಸ್ ಯೂಸ್ಡ್ ಫಾರ್ ಡೂಯಿಂಗ್ ದ ಮಾಸ್ ಪ್ರೊಡಕ್ಷನ್ ಆಕ್ಟಿವಿಟಿ. ನೆಕ್ಸ್ಟು ಲಿಸ್ಟ್ ದ ನೇಮ್, ನೇಮ್ ದ ಲಿಸ್ಟ್ ಅಂಡ್ ನೇಮ್ ದ ಪಾರ್ಟ್ಸ್ ಆಫ್ ಎ ಕ್ಯಾಪ್ಸ್ಟನ್ ಟರೆಟ್ ಲೇತ್. ಸೊ ಇದರಲ್ಲಿ ಏನೇನು ಮುಖ್ಯವಾದ ಭಾಗಗಳು ಬರುತ್ತೆ, ಎಡ್ ಸ್ಟಾಕು, ಆನಂತರ ಟೂಲ್ ಪೋಸ್ಟ್ಗಳು, ಎರಡು ರೀತಿ ಟೂಲ್ ಪೋಸ್ಟ್ ಬರುತ್ತೆ. ಆ ಟೂಲ್ ಪೋಸ್ಟ್ಗಳು ಕ್ರಾಸ್ ಲೈಟ್ ಮೇಲೆ ಫಿಕ್ಸ್ ಆಗ್ತವೆ, ಕ್ರಾಸ್ ಲೈಟು ಸ್ಯಾಡಲ್ ಮೇಲೆ ಫಿಕ್ಸ್ ಆಗುತ್ತೆ. ಆನಂತರ ಟರೆಟ್ ಹೆಡ್ ಬರುತ್ತೆ, ಕ್ಯಾಪ್ಸ್ಟನ್ ಲೈಟ್ ಇದ್ದರೆ ಟರೆಟ್ ಹೆಡ್ಡು ಆಕ್ಸಿಲರಿ ಸ್ಲೈಡ್ ಮೇಲೆ ಫಿಕ್ಸ್ ಆಗುತ್ತೆ, ಆ ಸ್ಲೈಡು ಸ್ಯಾಡಲ್ ಮೇಲೆ ಫಿಕ್ಸ್ ಆಗುತ್ತೆ, ಸ್ಯಾಡಲ್ಲು ಬೆಡ್ ಮೇಲೆ ಫಿಕ್ಸ್ ಆಗುತ್ತೆ. ಆನಂತರ ಟರೆಟ್ ಹೆಡ್ಗೆ ಮೂಮೆಂಟನ್ನು ಕೊಡಲಿಕ್ಕೆ ಸ್ಟಾರ್ ಹ್ಯಾಂಡ್ ವೀಲ್ ಎಲ್ಲ ಯೂಸ್ ಮಾಡ್ತೀವಿ. ಆಟೋಮೆಟಿಕ್ ಮೂಮೆಂಟ್ ಮಾಡುವಾಗ ಫೀಡ್ ಸ್ಟಾಪ್ಸನ್ನು ಯೂಸ್ ಮಾಡ್ತೀವಿ, ಹಾಗೆಯೇ ಫೀಡ್ ರಾಡ್ ಬರ್ತದೆ. ಸೊ ಇವು ಈ ಕ್ಯಾಪ್ಸ್ಟನ್ ಲೇತಲ್ಲಿ ಬರುವಂಥದ್ದು ಭಾಗಗಳು. ಹಾಗೆಯೇ ಟರೆಟ್ ಲೇತಲ್ಲಿ ಏನು ವ್ಯತ್ಯಾಸ, ಜಸ್ಟ್ ಟರೆಟು ಸ್ಯಾಡಲ್ ಮೇಲೆ, ಸ್ಯಾಡಲು ಬೆಡ್ ಮೇಲೆ, ಮಿಕ್ಕಿದಂಥ ಎಲ್ಲ ಕಾಂಪೊನೆಂಟ್ಗಳು ಅದಕ್ಕಿದಕ್ಕೂ ಸೇಮ್ ಇರುತ್ತೆ. ಹಾಗೆಯೇ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಪ್ಸ್ಟನ್ ಟರೆಟ್ ಲೇತ್ ಹೇಳಿದೆ, ಅವೆರಡ್ರದ್ದು ಏನು ಜಸ್ಟ್ ಡಿಫ್ರೆನ್ಸ್ ಇದೆ, ಕನ್ಸ್ಟ್ರಕ್ಷನ್ ಹೆಂಗಿರುತ್ತೆ, ಮ್ಯಾಕ್ಸಿಮಮ್ ಡಯಾಮೀಟ್ರ್ ಏನು, ಮಿನಿಮಮ್ ಡಯಾಮೀಟ್ರ್ ಏನು. ಸೊ ತುಂಬ ರಿಜಿಡ್ ಹೆವಿ ವರ್ಕ್ಗಳನ್ನು ಟರ್ನ್ ಮಾಡಲಿಕ್ಕೆ ನಾವು ಟರೆಟ್ ಲೇತ್ಗಳನ್ನು ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಷನಲ್ ಫ್ಯೂಚರ್ ಸರ್ವೆ ಕ್ಯಾಪ್ಸ್ಟನ್ ಲೇತ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಸ್ಪೆಸಿಫಿಕೇಷನ್ ಆಫ್ ಕ್ಯಾಪ್ಸ್ಟನ್ ಲೇತ್ ನೋಡಿದ್ವಿ, ಮ್ಯಾಕ್ಸಿಮಮ್ ಬೋರ್ ಡಯ, ಮ್ಯಾಕ್ಸಿಮಮ್ ಡಯಾಮೀಟರ್ ಆಫ್ ದ ಜಾಬ್ ದಟ್ ಕ್ಯಾನ್ ಬಿ ಪಾಸ್ಡ್ ಟು ದ ಸ್ಪಿಂಡಲ್ ಆಫ್ ದ ಲೇತ್, ಅಂಡ್ ದೆನ್ ಸ್ವಿಂಗ್ ಓವರ್ ಬೆಡ್ ಡಯಾಮೀಟರ್, ಮ್ಯಾಕ್ಸಿಮಮ್ ಡಯಾಮೀಟರ್ ಆಫ್ ದ ವರ್ಕ್ ಪೀಸ್ ದಟ್ ವಿಲ್ ಸ್ವಿಂಗ್ ಓವರ್ ದ ಬೆಡ್ ವೇಸ್ ಆಫ್ ದ ಕ್ಯಾಪ್ಸ್ಟನ್ ಲೇತ್, ಅಂಡ್ ದೆನ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಸ್ಪೀಡ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ, ಆ ನಂತರ ಫೀಡ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಈ ದಿನದ ತರಗತಿಯ ವಿಷಯಗಳು. ಓಕೆ, ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. Thank you.